ಕ್ರಿಕೆಟ್ ಅನ್ನೋದು ನಿಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗೋದಕ್ಕೆ ಕಾರಣ ಏನು ಕಾರಣ ಅಂತಿಲ್ಲ ನಾವು ಹುಟ್ಟಬಿಡ್ದಂಥ ಏರಿಯಾ ನಾನು ಇವನು ಪಕ್ಕ ಪಕ್ಕದ ಮನೆ ಕಾಮನ್ ಕಿಟಕಿ ಇದ್ದವರು ನಮ್ಮ ಅಜ್ಜಿ ಮನೆ ಗಾಂಧಿ ಬಿಜಾರು ಅಂದ್ರೆ ಇಷ್ಟೊಂದ್ಸಲಿ ಮಾತಾಡಿದ್ವಿ ಇದ್ರ ಬಗ್ಗೆ ಬಟ್ ಆ ಏರಿಯಾನೇ ಇದ್ದಿದ್ದು ಹಂಗೆ ಕ್ರಿಕೆಟ್ ಬಸನಗುಡಿನಲ್ಲಿ ಅಲ್ಲದೆ ಇನ್ನೆಲ್ಲೂ ಇಮ್ಯಾಜಿನ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ನಮಗೆ ಬೆಂಗಳೂರು ಅಂತಂದ್ರೆ ಬಸನಗುಡಿ ಚಾಮರಸ್ಪೇಟೆ ಪ್ರಾಬ್ಲಿ ಮಲ್ಲೇಶ್ವರಂ ಸ್ವಲ್ಪ ಎಕ್ಸ್ಟೆಂಡೆಡ್ ಅಷ್ಟೇ ಅದು ಅಲ್ಲೇ ಶುರು ಮಾಡಿದ್ದು ವಿಂಡೋಸ್ ಬರಕ್ ಮುಂಚೆ ವಿಂಡೋಸ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ ಬಿಲ್ ಗೇಟ್ಸ್ ಬರಕ್ ಮುಂಚೆನೆ ವಿಂಡೋಸ್ ನಾವು ಆಪರೇಟ್ ಮಾಡ್ತಾ ಇದ್ದೀವಿ ಅಜ್ಜಿ ಮನೆ ನಾವು ಕಿಟಕಿ ತೆಗೆದು ಮಾತಾಡೋ ವಿಜಯ್ ರೆಡಿನಾ ಅಂತ ಹಂಗೆ ಮೂವತ್ತು ಜನ ಹುಡುಗರಿದ್ರು ಕ್ರಿಕೆಟ್ ಆಡೋಕೆ ಅಂದ್ರೆ ಗಾಂಧಿ ಬಜಾರ್ ಇರೋ ಗಾಂಧಿಬಾರ್ಲ್ಲಿರುವ ಗ್ರೌಂಡ್ ಇವಾಗ್ಲೂ ಕೂಡ ಇದೆ ಅದು ಗರ್ಲ್ಸ್ ಸ್ಕೂಲ್ ಅಂತ ಗವರ್ಮೆಂಟ್ ಗರ್ಲ್ಸ್ ಸ್ಕೂಲ್ ಅಂತ ಅಲ್ಲಿ ನಮ್ಕಿನ ಆಡಿರೋ ಅಂತ ಗ್ರೌಂಡ್ ಅದು ಜಿ ಆರ್ ವಿಡಿದಾರೆ ಅಲ್ಲಿ ಪ್ರಸನ್ನ ಅವರು ಆಡಿದ್ದಾರೆ ತರ ಗ್ರೌಂಡ್ ಬಸವನಗುಡಿನಲ್ಲಿ ಅಂತ ಟಿನಿ ಸ್ಕೂಲ್ ಅಂತ ನಾವು ನಾವು ಇವಾಗಲೂ ಟಿನಿ ಡಬಾ ಅಂತ ಕರಿತೀವಿ ಅದಕ್ಕೆ ಈಗ್ಲೂ ಕೂಡ ಆಡ್ತೀವಿ ಸಂಡೇಸು ಅಲ್ಲಿ ನಾವು ಆಡಕ್ ಶುರು ಮಾಡಿದ್ದು ಟೆನಿಸ್ ಬಾಲ್ ಕ್ರಿಕೆಟ್ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗ್ಲೂ ಎವ್ರಿ ಡೇ ಆಡ್ತಾ ಇದ್ದಾರೆ ಬಾಲ್ ಕ್ರಿಕೆಟ್ ಹಾಗೆ ನೀವು ರೋಡ್ ಅಲ್ಲಿ ಆಡ್ತಾ ನೀವು ನೀವು ಗ್ರೌಂಡ್ ಹೋಗಾಡಿದ್ರೆ ಸೀನಿಯರ್ಸ್ ಅಂದ್ರೆ ಜೂನಿಯರ್ಸ್ ಅಲ್ಲಿ ಚನ್ನಗಡ ರೋಡ್ ಇಂದ ಪ್ರಮೋಷನ್ ಗ್ರೌಂಡ್ ಅಲ್ಲಿ ದೊಡ್ಡವ್ರು ಆಡಿಸ್ತಾ ಇದ್ರು ಅಲ್ಲಿ ಕ್ವಾಲಿಟಿ ಆಫ್ ಕ್ರಿಕೆಟ್ ಕಾಂಪಿಟೇಟಿವ್ ಲೆವೆಲ್ ಅಮೇಝಿಂಗ್ ಸರಿ ಮೈಸೂರಲ್ಲಿ ಒಂದು ಟೂರ್ನಮೆಂಟ್ ಇದೆ ಯಾವಾಗ ಕ್ಯಾಶ್ ಪ್ರೈಸ್ ನನಗೆ ತಿಳಿದಂಗೆ ಸಿಕ್ಸ್ ಸೆವೆನ್ ಏಟ್ ನೈನ್ ಏನೋ ವಿನ್ನರ್ಸ್ ಆರ್ ಸಾವಿರದ ಏಳ್ನೂರ ಎಂಬತ್ತ ಒಂಬತ್ತು ಇವಾಗ ವಿಜಯ್ ಇವಾಗ ಅದನ್ನ ಸುಮ್ನೆ ಒಂದ್ ಮೀಲಲ್ಲಿ ಅದನ್ನ ಖರ್ಚು ಮಾಡ್ತಾರೆ ಅದ ಮೇಲೆ ಆತರ ಇದ್ದಂತ ಒಂದು ಕಾಲ ಇದು ಸೊ ಬೆಂಗಳೂರಿಂದ ಎಲ್ಲ ಟ್ರಾವೆಲ್ ಮಾಡಿದ್ವಿ ನಾವು ಮೈಸೂರಿಗೆ ನಾನು ಅವಾಗ ಜಸ್ಟ್ ಕೆನರಾ ಬ್ಯಾಂಕ್ ಜಾಯ್ನ್ ಆಗಿದೆ ವಿಜಯ್ ನೀನ್ ಜಾಯ್ನ್ ಆಗಿದೆ ಅಲ್ ಬೇಡ ಇನ್ನೂ ಇಲ್ಲ ಚಿಕ್ಕ ನಾನು ಓಪನಿಂಗ್ ಬ್ಯಾಟ್ಸ್ಮನ್ ವಿಜಿ ಮಿಲ್ ಬ್ಯಾಟ್ಸ್ಮನ್ ನಾವಿಬ್ರು ಟೆನಿಸ್ ಬಾಲ್ ಬೋಲಿಂಗ್ ಮಾಡೋದು ನಾನ್ ಕೀಪಿಂಗ್ ಮಾಡ್ತಾ ಇದ್ವಿ ನಾವಿಲ್ಲ ಅಂದ್ರೆ ವಿಜಿ ಕೀಪಿಂಗ್ ಮಾಡೋರು

ಯದ್ವಾ ತದ್ವಾ ವಿಜಯ್ ಫ್ರೈಡ್ ರೈಸ್ ತಿಂದ್ಬಿಟ್ಟು ಆಯ್ತಾ ಇಪ್ಪತ್ತು ಓವರ್ ಮ್ಯಾಚ್ ಹದಿನಾರು ಓವರ್ ಮ್ಯಾಚ್ ನಾಪಕ ಇಲ್ಲ ಫುಲ್ ಫಸ್ಟ್ ಇಂದ ಎಂಟು ತನಕ ಬ್ಯಾಟಿಂಗ್ ಆಡಿದೆ ಒಂದು ಐವತ್ತ ಮೂವತ್ತೆಂಟು ಚಿಲ್ಲರೆ ಏನಕ್ಕೆ ಏನಂ ಇಲ್ಲ ನಂಗೆ ಓಡ್ಬಿಟ್ಟು ಫುಲ್ ವಾಮಿಟಿಂಗ್ ಅಲ್ಲೇ ಗ್ರೌಂಡ್ ಅಲ್ಲಿ ಆ ರೇಂಜ್ ಅಷ್ಟು ತಿನ್ಬಾರ್ದು ಅಂತ ಅವಾಗ ಗೊತ್ತಾಗಿದೆ ನಮ್ಗೆ ಚೆನ್ನಾಗಿ ಊಟ ಮಾಡಿ ಆಡಿ ಓಡಿ ವಾಂತಿ ಮಾಡಿ ಅಫ್ಕೋರ್ಸ್ ಟೆನಿಸ್ ಬಾಲ್ ಕ್ರಿಕೆಟ್ ನಾವ್ ಆಡದಾಗ ಶುರು ಮಾಡ್ತು ಅನ್ನೋದಲ್ಲ ಅದಕ್ಕಿನ ಮುಂಚೆನ ಅದಕ್ಕೆ ಹಿಸ್ಟ್ರಿ ಇತ್ತು ಚರಿತ್ರ ಇತ್ತು ಜಿ ಆರ್ ವಿಶ್ವನಾಥ್ ಅವ್ರ ಹತ್ರ ಮಾತಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅವಾಗ ಡೇ ಗೇಮ್ ಆಡೋರು ಅಂದ್ರೆ ಅಷ್ಟು ಟೈಮ್ ಇತ್ತು ಡೇ ಗೇಮ್ ಟೆನಿಸ್ ಬಾಲ್ ಕ್ರಿಕೆಟ್ ಆಡೋರು ಈಗ ಕ್ರಿಕೆಟ್ ಬಾಲ್ ಅಲ್ಲಿ ಟಿ ಟ್ವೆಂಟಿ ಟಿ ಟೆನ್ ಬಂದಿದೆ ನೆಕ್ಸ್ಟ್ ಟಾಸ್ ಹಾಕ್ತಾರೆ ಟೆನ್ನಿಸ್ ಬಾಲ್ ನೋಡೋದಕ್ಕೆ ಅಷ್ಟು ಜನ ಬರೋರು ಕ್ರಿಕೆಟ್ ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಇದ್ದಿದ್ದೆ ಕ್ರಿಕೆಟ್ ಅವಾಗ ಒಂದು ಗ್ರೌಂಡ್ ಅಲ್ಲಿ ನಿಮಗೆ ಇಮ್ಯಾಜಿನ್ ಮಾಡೋಕಲ್ಲ ಡೇ ಟೈಮ್ ತನಕ ನೀವು ಔಟ್ ಆಗುತ್ತೆ ಟೆಸ್ಟ್ ಮ್ಯಾಚ್ ಥರ ಟೆನಿಸ್ ಬಾಲ್ ಕ್ರಿಕೆಟ್ ಆಡೋರು ಆಮೇಲೆ ಕ್ರಮೇಣ ಅದು ಇಪ್ಪತ್ತು ಓವರ್ ತನಕ ಬಂತು ಆಮೇಲೆ ಹನ್ನೆರಡು ಓವರ್ ತನಕ ಬಂತು ಅಂಡ್ ಸಾಕಷ್ಟು ಒಳ್ಳೊಳ್ಳೆ ಗ್ರೌಂಡ್ಸ್ ಇತ್ತು ನಮ್ಮ ಏರಿಯಾ ಅಂದ್ರೆ ಎಮ್ ಎನ್ ಕೃಷ್ಣರಾವ್ ಪಾರ್ಕು ಆರ್ಮುಗಮ್ ಸರ್ಕಲ್ ಎ ಪಿ ಎಸ್ ಕಾಲೇಜ್ ಗ್ರೌಂಡ್ ನ್ಯಾಷನಲ್ ಕಾಲೇಜ್ ಒಂಥರ ನಮ್ಗೊಂಥರ ಬ್ರೀಡಿಂಗ್ ಗ್ರೌಂಡ್ ಅದು ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಒಂದೇ ಗ್ರೌಂಡ್ ಅಲ್ಲಿ ಹತ್ತ ಇಪ್ಪತ್ ಮ್ಯಾಚ್ ಗಳು ಆಡೋರು ಟೆನಿಸ್ ಬಾಲ್ ಅಂದ್ರೆ ಅಷ್ಟು ಕ್ಲಬ್ಸ್ ಆಡೋರು ಎ ಪಿ ಎಸ್ ಅಲ್ಲಿ ರೆಗ್ಯುಲರ್ ಆಗಿ ಟೆನಿಸ್ ಬಾಲ್ ನ ಪ್ರಾಕ್ಟೀಸ್ ಮಾಡೋರು ಕಟ್ಟೆ ಬೆಳಗ ನೀವು ಟೀಮ್ಸ್ ಗಳನ್ನ ಅಲ್ಲಿ ಇರೋರೆಲ್ಲಾರೇ ಆ ಒಂದು ಕಾಲೇಜ್ ಎಕೋಸಿಸ್ಟಮ್ ಇತ್ತಲ್ಲಿ ಆ ಎನ್ವೈರನ್ಮೆಂಟ್ ಹೆಂಗಿತ್ತು ಅಂತಂದ್ರೆ ಟೆನಿಸ್ ಬಾಲ್ ಟೀಮ್ಸ್ ಒಳಗಡೆ ಬರಕ್ ಬಿಡ್ತಾರಲ್ಲ ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರ್ನ ಅಂದ್ರೆ ಟೆನಿಸ್ ಬಾಲ್ ಟೀಮ್ ಒಳಗಡೆ ಬಂದಿದೆ ಅಂದ್ರೆ ನೀನ್ ದಾದಾ ಪ್ಲೇಯರ್ ಅಂತ ಬೈ ವರ್ಡ್ ಆಫ್ ಮೌತ್ ಹರಡೋದು ಬಾಯಿಂದ ಬಾಯಿಗೆ ಹರಡೋದು ಇವ್ನ ಕ್ರಿಕೆಟ್ ಇದ್ ಕ್ರಿಕೆಟ್ ಅಂತ ನಂಗೆ ಈಗಲೂ ಚೆನ್ನಾಗಿ ನಮ್ಕಾ ಇದೆಯಾ ಕಟ್ಟಬಳ್ ಅನ್ನೋದು ನನ್ನ ಪ್ರಕಾರ ಒಂಥರ ಲಾರ್ಡ್ಸ್ ಇದ್ದಾಗೆ ಅದು ಎ ಪಿ ಎಸ್ ಅಲ್ಲಿ ಜನ ಬಂದು ನೋಡ್ತಾ ಇದ್ರೆ ಒಂಥರ ಫೆಸ್ಟಿವಲ್ ಲುಕ್ ಅಲ್ಲಿ ಗ್ರೌಂಡ್ ಒಳಗಡೆ ಯಾರನ್ನು ಬಿಡ್ತಾ ಇರಲಿಲ್ಲ ನೀನ್ ಅದ್ರ ಒಳಗಡೆ ನಡ್ಕೊಂಡ್ರೆ ಯಾವ್ದೋ ಒಂದು ಇಂಟರ್ನ್ಯಾಷನಲ್ ಅಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋ ಫೀಲ್ ಅಲ್ಲಿ ಇನ್ಫ್ಯಾಕ್ಟ್ ಆಡಬೇಕು ಕ್ರಿಕೆಟ್ ಅನ್ನೋದೇ ಪ್ಯಾಷನ್ ಅಷ್ಟೇ ಇಂಡಿಯಾಗ್ ಆಡಿದ್ದು ಕೋ ಇನ್ಸಿಡೆಂಟ್ ಅಲ್ಲಿ ಅದು ಅದ ನಾವು ಇಂಡಿಯಾಗ ನಾನು ಇಷ್ಟು ಜನ ಹೆಸರು ಹೇಳಿದೆ ಬರೇ ಟೆನಿಸ್ ಬಾಲ್ದು ಇನ್ ಕ್ರಿಕೆಟ್ ಬಾಲ್ ಅಲ್ಲಿ ಹೆಸರುಗಳು ಹೇಳ್ಬಿಟ್ರೆ ನಾವೆಲ್ಲ ತೃಣ ಅಂತನ್ಬೇಕು ಅಂದ್ರೆ ಇವರ್ ಲಕ್ಕಿ ಕರ್ನಾಟಕ ಇಷ್ಟು ವರ್ಷ ಆಡದೆ ಅಂತಂದ್ರೆ ಕರ್ನಾಟಕ ಟೀಮಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ ನೀವು ಯೋಚನೆ ಮಾಡಿ ಲೆವೆನ್ ಅಲ್ಲಿ ಆಡೋದು ಆಮೇಲೆ ಎಂತ ದಿಗ್ಗಜರಿದ್ರು ಕರ್ನಾಟಕ ಗೆದ್ದೇ ಇರಲಿಲ್ಲ ಏಟಿ ತ್ರೀ ನಲ್ಲಿ ಗೆದ್ದಿದ್ದು ಕರ್ನಾಟಕ ರಂಜಿತ್ ಟ್ರೋಫಿ ಅದಾದ್ಮೇಲೆ ನೈಂಟಿ ಸಿಕ್ಸ್ ಗೆದ್ರು ಆ ವರ್ಷದಲ್ಲಿ ನೀವು ಸೌತ್ ಇಂದ ಕ್ರಿಕೆಟರ್ಸ್ ಬರಕ್ಕೆ ಆಗ್ತಾ ಇರಲಿಲ್ಲ ಅಲ್ಲೇ ಬರಕ್ ಆಗ್ತಾ ಇರಲಿಲ್ಲ ಸೊ ಇಂಡಿಯಾಗ್ ಆಡ್ತೀವಿ ಅನ್ನೋದು ಡ್ರೀಮು ಕರ್ನಾಟಕ ಆಡ್ತೀವಿ ಅಂತಂದ್ರೆ ಅದೇ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನೀವು ಟೀಮಲ್ಲಿ ಬಂದ್ಬಿಟ್ರೆ ಇದೀವಿ ಅಂತ ಅನಿಸ್ತಾ ಇತ್ತು ಇನ್ ಲೆವೆನ್ ಅಲ್ಲಿ ಆಡಿದ್ವಿ ಹತ್ತು ವರ್ಷ ಅಂತಂದ್ರೆ ನಮಗೆ ನಾವು ನಾನು ಅದೇ ಹೇಳ್ತಾ ಇರ್ತೀನಿ ಅರಿಚಿತ್ತ ನಮ್ದೇನಿಲ್ಲ ಕೈಯಲ್ಲಿ ಅಂತ ಮಂಗಳೂರಿನ ಕ್ರಿಕೆಟಿಂಗ್ ಕಲ್ಚರ್ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಕ್ರಿಕೆಟಿಂಗ್ ಕಲ್ಚರ್ ಬಗ್ಗೆ ಏನ್ ಹೇಳ್ತೀರಾ ಅಲ್ಲಿ ಆಡದಂತ ಟೋರ್ನಮೆಂಟ್ಗಳು ಹೆಂಗಿದ್ವು ಅಲ್ಲಿ ಟೀಮ್ಗಳು ಹೆಂಗಿದ್ವು ಕ್ರೇಜಿ ಅಂತ ಹೇಳ್ತೀನಿ ಜನ ಕಿಕ್ಕಿರದು ಬರೋರು ಅಲ್ಲಿ ನಿಮ್ಗೆ ಆ ಕುಂದಾಪುರ್ ಟೂರ್ನಮೆಂಟ್ ಒಂದು ಗೆಪಕ ಇದೆ ಇದುವರೆಗೂ ಅಲ್ಲಿ ಬಂಡರ್ಸ್ಕರ್ ಕಾಲೇಜ್ ಅಂತ ಒಂದಿದೆ ಅಲ್ಲಿ ಗ್ರೌಂಡ್ ಅಲ್ಲಿ ಅಲ್ಲೂ ಸಿಕ್ಕಾಪಟೆ ಒಳ್ಳೆ ಅವ್ರ ಹೆಸರು ಪುಟ್ಟ ಅಂತ ಅವ್ರಿಗೆ ಕರೆಕ್ಟ್ ಹೆಸರು ನನ್ಗೆ ಫುಲ್ ಹೆಸರು ನೆಪಕ ಬರ್ತಾ ಇಲ್ಲ ಈಗ ಸಿಕ್ಕಾಪಟ್ಟೆ ಚೆನ್ನಾಗಿ ನಾವು ಈಗ ಜೈ ಕರ್ನಾಟಕದಲ್ಲಿ ರಾಜೇಶ್ ಬಗ್ಗೆ ಮಾತಾಡ್ತೀವಿ ಅಂದ್ರೆ ಆ ಮಂಗ್ಳೂರು ಸೈಡ್ಗೆ ಆ ಬ್ಯಾಟ್ಸ್ಮನ್ ಔಟ್ ಸ್ಟ್ಯಾಂಡಿಂಗ್ ನೀವು ಅವ್ರನ್ನ ಔಟ್ ಮಾಡಿದ್ರೆ ನೀವು ಮ್ಯಾಚ್ ಗೆಲ್ಬಹುದು ಅಂತ ಒಂದು ಸ್ವಲ್ಪ ಭರವಸೆ ಇರೋದು ಅದು ಅಪೋನೆಂಟ್ ಆತರ ಒಬ್ಬ ಪ್ಲೇಯರ್ ಆಮೇಲೆ ಇನ್ನೊಬ್ರು ನಿತಿನ್ ಮುಲ್ಕಿ ಅಂತ ಅವರು ಕರ್ನಾಟಕ ಟೀಮ್ ಫಿಫ್ಟೀನ್ ತನಕ ಬಂದ್ರು ಅವ್ರು ಲೆವೆನಲ್ಲಿ ಅಲ್ಲಿ ಆಡಲಿಲ್ಲ ಅವರು ಇನ್ಫ್ಯಾಕ್ಟ್ ಅದೇ ಟೀಮ್ ಇಂದ ಮಂಗ್ಳೂರ್ ಸೈಡ್ ನಿತಿನ್ ಮುಲ್ಕಿ ಅಂತ ಸಖತ್ ಕ್ರೇಜ್ ಇದೆ ಆಮೇಲೆ ಅವರು ಸಿಕ್ಕನೆಟ್ ಆಗಿ ಫಾಲೋ ಮಾಡ್ತಾರೆ ಆಮೇಲೆ ಯಾವ ಲೆವೆಲ್ ಇವತ್ತು ನಾವು ಲೆದರ್ ಬಾಲ್ ಟೋರ್ನಮೆಂಟ್ ಡೊಮೆಸ್ಟಿಕ್ ಅಥವಾ ಈ ಒಂದು ಲೋಕಲ್ ಕ್ರಿಕೆಟ್ ಅಲ್ಲಿ ಆ ರೇಂಜಲ್ಲಿ ಆರ್ಗನೈಸ್ ಮಾಡಲ್ಲ ನಾವು ಇನ್ಫ್ಯಾಕ್ಟ್ ಬಸವನಗುಡಿ ಕಪ್ ನಡೆಯೋದು ಅದಕ್ಕೆ ಮುಂಚೆ ಅಷ್ಟು ವಿಜೃಂಭಣೆಯಿಂದ ನಾವು ಟೆನಿಸ್ ಬಾಲ್ ಟೋರ್ನಮೆಂಟ್ ಮಂಗ್ಳೂರಲ್ಲಿ ಆರ್ಗನೈಸ್ ಮಾಡೋದು ನೋಡ್ತಾ ಎಕ್ಸಾಕ್ಟ್ಲಿ ಮಂಗಳೂರು ಮುದ್ರಾಡಿ ಹೆಬ್ರಿ ಉಡುಪಿ ಕುಂದಾಪುರ ಅಂಕೋಲಾ ಗೋಕರ್ಣ ಇದಿಷ್ಟು ಜಾಗದಲ್ಲೂ ಕ್ರಿಕೆಟ್ ಅನ್ನೋದು ಅವರ ಇಟ್ಸ್ ಇಟ್ಸ್ ಲೈಫ್ ಬೆಂಗಳೂರು ಸೌತ್ ಇಂದ ಯಾವುದೇ ಒಂದು ಸ್ಕೂಲು ಆ ಕಾಲದಲ್ಲಿ ನಿಮಗೆ ಇವಾಗ ರೋಡ್ ಸ್ಕೂಲ್ ತರ ಇದೆ ಆ ತರ ಇರಲಿಲ್ಲ ಆವಾಗ ನ್ಯಾಷನಲ್ ಹೈಸ್ಕೂಲು ಬೆಂಗ್ಳೂರು ಹೈಸ್ಕೂಲು ವಿಜಯ ಹೈಸ್ಕೂಲು ಇದು ಮೂರೇ ಸುತ್ತಮುತ್ತ ಇದ್ದಿದ್ದು ಸುಮಾರು ಬೇರೆ ಸ್ಕೂಲ್ಗಳು ಇರೋದು ಬಟ್ ಅಷ್ಟೊಂದು ಎನ್ಕರೇಜ್ ಮಾಡ್ತಾ ಇರಲಿಲ್ಲ ಸ್ಪೋರ್ಟ್ಸ್ಗೆ ನೀವು ಸೈಂಟ್ ಜೋಸೆಫ್ ಇಂಡಿಯನ್ ಸ್ಕೂಲ್ ಆ ನ್ಯೂ ಫೀಲ್ಡ್ಸ್ ಅಂತ ಮಾತಾಡ್ತೀವಲ್ಲ ಅವರು ಕ್ರಿಕೆಟ್ ಗೋಸ್ಕರ ಅಡ್ಮಿಷನ್ ಕೊಡೋರು ಒಬ್ಬ ಚೆನ್ನಾಗ್ ಆಡ್ತಾನೆ ಅಂದ್ರೆ ಅಡ್ಮಿಷನ್ ಸೈಂಟ್ ಜೋಸೆಫ್ ಬಾಯ್ಸ್ ಹೈಸ್ಕೂಲ್ ರಾಹುಲ್ ದ್ರಾವಿಡ್ ಅವರು ಕ್ರಿಕೆಟ್ಗೆ ಅಲ್ಲಿ ಅಡ್ಮಿಷನ್ ಕೊಡೋರು ಅಂದ್ರೆ ಬ್ರಿಯಾಂಡ್ ಸ್ಕ್ವೇರ್ ಇನ್ನೊಂದು ನಿಮ್ಗೆ ಚಾಮರಾಜಪಡೆ ನಮ್ ರಾಯಲ್ ಸರ್ಕಲ್ ಹತ್ರ ಇದೆ ಅಲ್ಲೂ ಕೂಡ ಸಾಕತೆ ನಮ್ಮ ರಶೀದ್ ಮೊಸಿನ್ ಹೆಚ್ ಆರ್ ಆನಂದ್ ಎಂ ವಿ ಪ್ರಶಾಂತ್ ಅವರೆಲ್ಲ ಬಂದಿರೋದು ಅಲ್ಲಿಂದ್ರಿಯಾಂಡ್ ಸ್ಕ್ವಯರ್ಗೆ ಆರ್ ಆನಂದ್ ಅಂತ ಫಾಸ್ಟ್ ಅವ್ನು ಫಾಸ್ಟ್ ಬೋಲರ್ ಅವರು ಯು ಎಸ್ ಅಲ್ಲಿ ಇದಾರೆ ಇವಾಗ ಸೊ ಇವರೆಲ್ಲ ಈ ಇಷ್ಟು ಗಳು ಮಾತ್ರ ಆಡ್ತಾ ಇದ್ದು ನಾವು ಗೆಲ್ತಾ ಗೆಲ್ಲಕ್ಕೆ ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಅವರು ಪ್ರೊಫೆಷನಲ್ ಆಗಿ ಅವ್ರಿಗೆ ಪ್ರಾಕ್ಟೀಸ್ ಫೆಸಿಲಿಟಿ ಇರೋದು ಪಿಚ್ ಇರೋದು ಕಿಟ್ ಪ್ರೊವೈಡ್ ಮಾಡೋದು ಎಲ್ಲ ಸೌಲಭ್ಯಗಳು ಇರ್ತಾ ಇತ್ತು ಬೆಂಗಳೂರು ಹೈಸ್ಕೂಲ್ ಅಲ್ಲಿ ಏನು ಗೊತ್ತಾ ಪಿಚ್ ಅನ್ನೋದೇ ಇರಲಿಲ್ಲ ನಿಮ್ಗೆ ಗ್ರೌಂಡ್ ಅಲ್ಲಿ ಮ್ಯಾಟಿನ ಫಸ್ಟ್ ಹಾಸೋದು ಒಂದು ರೌಂಡಿಂಗ್ ಎಳೆಯೋದು ಕಲ್ಲೆಲ್ಲ ಬಂದ್ಬಿಡೋದು ಆಮೇಲೆ ತಿರ್ಗಾ ಎಲ್ಲ ಎತ್ಕೊಂಡು ಡ್ರ್ಯಾಗಲ್ಲ ಎಲ್ಲ ಎತ್ಕೊಂಡೋಗಿ ಅದನ್ನು ತಿರ್ಗಾ ಹಾಕಿ ಮಳೆ ಹೊಡೆದು ಆಟ ಆಡೋದು ಯಾಕಂದರೆ ಎಳ್ಕೊಂಡವರು ತಿರ್ಗಿ ಎತ್ಕೊಂಡಿರೋ ಕಲ್ಲು ವಾಪಸ್ ವಾಪಸ್ಸಲ್ಲೇ ಬಂದಿರುತ್ತೆ ಅದಕ್ಕೆ ಎತ್ಕೊಂಡೋಗಿ ಹೊಡೆದು ಯಾಕಂದರೆ ನಮಗೆ ಬೇರೆ ಗ್ರೌಂಡ್ ಇರಲಿಲ್ಲ ಬೇರೆ ಪಿಚ್ ಇರಲಿಲ್ಲ ಬಟ್ ಹಂಗೂ ಆಡ್ತಾಯಿದ್ವಿ ನಾವು ಫಸ್ಟ್ ಟೈಮು ನಾವು ಸೈಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ಗೆ ಅವ್ರ ಗ್ರೌಂಡಲ್ಲಿ ಹೋಗಿ ಅಲ್ಲಿ ಅಂಡರ್ ಫೋರ್ಟೀನ್ ಎ ಟೀಮ್ ಅವ್ರು ಬೀಟ್ ಮಾಡಿದ್ವಿ ಫೈನಲ್ಸಲ್ಲಿ ಅವ್ರ ಬಿ ಟೀಮ್ನ ಬೀಟ್ ಮಾಡಿ ಸೈನ್ ಜೋಸೆಫ್ ಕಂಡಕ್ಟ್ ಮಾಡಿದಂಥ ಟೂರ್ನಮೆಂಟ್ ಫಸ್ಟ್ ಟೈಮ್ ಗೆದ್ದಿದ್ದು ನಾವು ಬ್ಯಾಂಗ್ಳೂರ್ ಹೈಸ್ಕೂಲ್ ಶ್ರೀನಿವಾಸ ಅವರು ಒಂದೇ ಒಂದು ಫಸ್ಟ್ ಕ್ಲಾಸ್ ಮ್ಯಾಚ್ ಆಡ್ತಾರೆ ಬಟ್ ಇವತ್ತು ಭಯಾನಕ ಫೇಮಸ್ ಆಗಿದ್ದಾರೆ ಏನ್ ಏನಂತೀರಾ ಇದ್ರ ಬಗ್ಗೆ ತಾವು ಒಂದು ಮ್ಯಾಚ್ ಆಡೋದ್ನಲ್ಲ ಅಂತ ಕೂಡ ಅನ್ಸುತ್ತೆ ಒಂದೊಂದ್ಸತಿ ಅಂದರೆ ಇನ್ಫ್ಯಾಕ್ಟ್ ಆ ಒಂದು ಮ್ಯಾಚಲ್ಲ ನಿಮ್ಗೆ ಆಪರ್ಚುನಿಟಿ ಸಿಗೋದಿಲ್ಲ ಜಾಸ್ತಿ ಬೌಲಿಂಗ್ ಸಿಗಲಿಲ್ಲ ಅದು ಸೆಮಿ ಫೈನಲ್ ಕರ್ನಾಟಕ ವರ್ಸಸ್ ಹೈದರಾಬಾದ್ ಮ್ಯಾಚ್ ಹೈದರಾಬಾದಲ್ಲಿ ನಡೆದಿದ್ದು ವಿಜಯನು ಇದ್ದ ಅವಾಗ ಕ್ಯಾಪ್ಟನ್ ಆ್ಯಕ್ಚುಲಿ ರಾಹುಲ್ ದ್ರಾವಿಡ್ ಅವರು ಇದ್ದಿದ್ದು ಆ ಟೀಮಲ್ಲಿ ಆ ವರ್ಷನೇ ನಾವು ಚಾಂಪಿಯನ್ಸ್ ಆಗಿದ್ದು ಕೂಡ ಅನಿವಾರ್ಯ ಕಾರಣಗಳಿಂದ ಸೆಲೆಕ್ಟರ್ಸ್ ಯಾಕೆ ಸೆಲೆಕ್ಟ್ ಮಾಡಲಿಲ್ಲ ಅದೆಲ್ಲ ನಾವು ಪ್ರಶ್ನೆ ಮಾಡೋ ತಾಕತ್ತಿರಲಿಲ್ಲ ಆವಾಗ ಆ್ಯಂಡ್ ದೇರ್ ವಾಸ್ ನೋ ಅಂದರೆ ಬ್ಯಾಕ್ ಮಾಡಬೇಕು ಅಂತ ಇಲ್ಲ ನಾವು ಹಂಗಂತ ಹೇಳ್ಬಿಟ್ಟು ಗುರು ಚಾನ್ಸೇ ಕೊಡಲಿಲ್ಲ ಅಂತ ಕ್ರಿಕೆಟ್ ಬಿಟ್ಬಿಟ್ಟು ಅಂತಲ್ಲ ನಾವು ಅವತ್ತೂ ಕರ್ನಾಟಕ ಆಡಬೇಕು ಅಂತ ಅದಕ್ಕೆ ಮುಂಚೆ ಕ್ರಿಕೆಟ್ ಆಡಲಿಲ್ಲ ಕರ್ನಾಟಕ ಇವತ್ತು ಬಿಟ್ಬಿಟ್ರು ಅಂತ ಕ್ರಿಕೆಟ್ ಕೂಡ ಸ್ಟಾಪ್ ಮಾಡಲಿಲ್ಲ ನಾವು ಸೊ ಬಂದಿದ್ದಿರ್ಲಿ ಗುರು ನಮ್ಗೆ ಆಯ್ತು ಅಚೀವ್ಮೆಂಟ್ ಇದೆ ಅಂತ ಅನ್ಕೊಂಡು ನಮ್ಮ ಪಾಡಿಗೆ ನಾವು ಮುಂದೆ ಹೋಗ್ತಾ ಇದ್ವಿ ನಮ್ಮ ಬ್ಯಾಂಕ್ಗೆ ಅಥವಾ ನಮ್ಮ ಕ್ಲಬ್ಗೆ ಕಾಂಟ್ರಿಬ್ಯೂಟ್ ಮಾಡೋಕೆ ಯೋಚನೆ ಮಾಡ್ತಾ ಇದ್ವಿ ಯಾವ್ದು ಆಗಿಲ್ವಾ ಅದ್ರ ಬಗ್ಗೆ ಕೊರ್ಕೊಂಡು ಕೂತಿದ್ರೆ ನೀವು ಮುಂದೆ ಹೋಗೋದು ಹಿಂಗೆ ಸೊ ಆತರ ಗುರು ಏನು ಬರುತ್ತೋ ನೋಡೋಣ ಅಷ್ಟೇ ಬಟ್ ಬೇಜಾರು ನಿಮಗೆ ಅಂದ್ರೆ ಆಡ್ಬೋದಾಗಿತ್ತು ಇನ್ನು ಅಂತ ಅನ್ಸುತ್ತೆ ಅಷ್ಟೆ ಬಟ್ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ ಕೊಡೋದ್ವಿ ನಾವು ಒಬ್ಬರೇ ರೂಮಲ್ಲಿ ಕೂತಿದ್ವಿ ಖಂಡಿತ ಇಲ್ಲ ನೈನ್ಟೀಸ್ ಅಲ್ಲಿ ನಾವು ಅದು ನಮ್ ಯಾರ ಅನ್ನೋದಕ್ಕಿನ್ನ ಅದು ಶ್ರೀನಾಥ್ ಕುಂಬ್ಳೆ ರಾಹುಲ್ ವೆಂಕಿ ಜೋಶಿ ಗಣೇಶ್ ಡೇವಿಡ್ ಆ ಎರ ಅಂತ ಮಾತಾಡ್ತೀನಿ ಅಲ್ಲಿ ಟೀಮ್ ಬಿಲ್ಡ್ ಮಾಡೋದಕ್ಕೆ ಅದು ಕೋಇನ್ಸಿಡೆಂಟ್ ಎಲ್ಲ ಒಗ್ಗೂಟ್ಕೊಂಡ್ ಬಂತು ಹಿಂಗೆ ನಮ್ಮ ರೋಜರ್ಬಿನಿ ಕೋಚ್ ಆದ್ರು ನೈಂಟಿ ಸಿಕ್ಸ್ ಅಲ್ಲಿ ಸೊ ಏಟಿ ತ್ರೀ ಆದ್ಮೇಲೆ ನೈಂಟಿ ಸಿಕ್ಸ್ ಅಲ್ಲೇ ಗೆದ್ದಿದ್ದು ನಾವು ನೈಂಟೀಸ್ ಅಲ್ಲಿ ಡಾಮಿನೇಟ್ ಮಾಡಕ್ ಶುರು ಮಾಡಿದಾಗ ಏನಾಯ್ತು ಅಂತಂದ್ರೆ ಕರ್ನಾಟಕ ಅಗೇನ್ಸ್ ಆಡಕ್ಕೆ ಹೆದರ್ಕೊಳ್ಳೋರು ಜನ ಎಕ್ಸಾಂಪಲ್ ಹೇಳ್ತೀನಿ ನೈಂಟಿ ಸಿಕ್ಸ್ ಅಲ್ಲಿ ಆರ್ ಎಸ್ ಐ ನಲ್ಲಿ ಒಂದ್ ಮ್ಯಾಚ್ ಆಡ್ತೀವಿ ಬೆಂಗಾಲ್ ದ ಲಾಸ್ಟ್ ಅಂಡರ್ ಟೂ ಡೇಸ್ ದಿನ ಗೇಮ್ ಎರಡು ದಿನದಲ್ಲಿ ಮುಗಿಸ್ತೀವಿ ಒಂದ್ ದಿವಸ ನಾವು ಬ್ಯಾಟಿಂಗ್ ಆಡ್ತೀವಿ ಎರಡ್ ಸಲ ನೆಕ್ಸ್ಟ್ ಡೇ ಅವ್ರ ಆಲ್ಔಟ್ ಮಾಡ್ತೀವಿ ಒಂದೇ ದಿವಸದಲ್ಲಿ ಬರೋಡಾ ಒನ್ ಆಫ್ ದ ಬೆಸ್ಟ್ ಸೈಡ್ಸ್ ಅದು ಪ್ರೀ ಕ್ವಾರ್ಟರ್ ಫೈನಲ್ಸ್ ಇದು ಕ್ವಾರ್ಟರ್ ಫೈನಲ್ಸ್ ಅಲ್ಲಿ ಅದು ಟೂ ಅಂಡ್ ಹಾಫ್ ಡೇಸ್ ಅಲ್ಲಿ ಮುಗ್ದೋಗುತ್ತೆ ನಮ್ ಬೋಲಿಂಗ್ ಅಟ್ಯಾಕ್ ಹಂಗೆ ನಮ್ ಅಟ್ಯಾಕ್ಸ್ಟ್ ಯಾರು ಇಪ್ಪತ್ತರ ಉಡಿತಾರೆ ಅಂದ್ರೆ ಅವ್ನ್ ದಾದಾ ಪ್ಲೇಯರ್ ಅಂತ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ಆರ್ ಎಸ್ ಐ ನಲ್ಲಿ ಶ್ರೀನಾಥ್ ಬೋಲಿಂಗ್ ಮಾಡ್ತಾ ಇದ್ರೆ ಅರ್ಧ ಇದು ಗ್ರೌಂಡ್ ಅಲ್ಲಿ ನಿಂತಿದ್ದೆ ಸ್ಲಿಪ್ ಅಲ್ಲಿ ಅಂದ್ರೆ ಏ ಕಾಣ್ತಾ ಇಲ್ಲ ಅಷ್ಟು ದೂರ ನಿಂತಿದ್ದೀನಿ ಇಮ್ಯಾಜಿನ್ ಮಾಡಿ ಬ್ಯಾಟ್ಸ್ಮನ್ ಗಳು ಎಷ್ಟು ಹೆದರ್ಕೋತಾ ಇದ್ರು ಅಂತ ಎಕ್ಸಾಕ್ಟ್ಲಿ ವಿಕೆಟ್ ಕೀಪರ್ ಎಲ್ಲೋ ದೂರ ನಿಂತಿರ್ತಾ ಇದ್ರು ವೆಂಕಿ ಶ್ರೀನಾಥ್ ಡೇವಿಡ್ ಗಣೇಶ್ ಮಂಜೂರ್ ಆಮೇಲೆ ಬಂದಿದ್ದು ಸ್ಪಿನ್ನರ್ಸ್ ನಿಮ್ಗೆ ಕುಂಬ್ಳೆ ಮತ್ತೆ ಜೋಶಿ ಬೇರೆಯವ್ರು ಬರಕ್ಕೆ ಚಾನ್ಸ್ ಇಲ್ಲ ಅನ್ನಂತಿದ್ರು ಒಂದು ಸಂಪೌಂಡ್ ಆಫ್ ಟೈಮ್ ಇವರೆಲ್ಲ ಹೋದಾಗ ಸೊ ನಮ್ದು ಆ ತರ ಸಾಲಿಡ್ ಸೈಡ್ ಬ್ಯಾಟಿಂಗ್ ಅಲ್ಲಿ ಏನು ಕಡಿಮೆ ಇರಲಿಲ್ಲ ನಮ್ ಜಾಮು ಜಾಕು ಅಂದ್ರೆ ಜಯರುಣ್ ಅರುಣ್ ಕುಮಾರ್ ಸುಜಿತ್ ಜೋಶಿ ಯಾರು ಕಾಂಟ್ರಿಬ್ಯೂಟ್ ಮಾಡೋರು ಜಶವಂತ ನೈನ್ಟಿ ಸಿಕ್ಸ್ ಅಲ್ಲಿ ಆಡಿದ್ರು ಅವರು ಈಗ ಏನಾಯ್ತು ಅಂದ್ರೆ ಆ ಟೀಮ್ ಬಿಲ್ಡ್ ಮಾಡೋದಕ್ಕೆ ಲೀಡರ್ಶಿಪ್ ಬೇಕಾಯ್ತು ಅದು ಇಂದ ಬಂತು ಇನ್ಫ್ಯಾಕ್ಟ್ ಕುಂಬ್ಳಕ್ಕೆ ಇನ್ನ ಮುಂಚೆ ಶ್ರೀನಾಥ್ ಆಡಿದ್ದು ಇಂಡಿಯಾಗೆ ಆಮೇಲೆ ಕುಂಬಳೆ ರೆಪ್ರೆಸೆಂಟ್ ಮಾಡಿದ್ರು ಶಾರ್ಜಾನ್ ಅಲ್ಲಿ ಆಮೇಲೆ ಗ್ಯಾಪ್ ಒಂದುವರೆ ವರ್ಷ ಆದ್ಮೇಲೆ ತಿರ್ಗಾ ವಾಪಸ್ ಕಮ್ ಬ್ಯಾಕ್ ಮಾಡಿದ್ರು ಕುಂಬಳೆ ಒಂದ್ಸಲ ಕಮ್ ಬ್ಯಾಕ್ ಮಾಡಿದ್ಮೇಲೆ ಆ ಲಿಜೆಂಡ್ರಿ ಸ್ಟೇಟಸ್ ತಕ್ಕಂಗೆ ಆಡಿದ್ರು ಆಮೇಲೆ ಬಂದಿದ್ದು ವೆಂಕಿ ಜೋಶಿ ಡೇವಿಡ್ ಗಣೇಶ್ ಹಿಂಗೆ ಪರಂಪರೆ ಬೆಳ್ಕೊಂಡೋಯ್ತು ಜವಹರ್ ಶ್ರೀನಾಥ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದ್ದು ಯಾವಾಗ ಅಂದ್ರೆ ನೈನ್ಟೀನ್ ನೈನ್ಟಿ ಪುಣೆಯಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ಏಯ್ಟಿ ನೈನ್ ನೈಂಟಿ ಪುಣೆ ಡೆಡ್ ಬ್ಯಾಟಿಂಗ್ ಟ್ರ್ಯಾಕ್ ಸರ್ ಅಲ್ಲಿ ಏಳು ವಿಕೆಟ್ ಜವಾಗಲ್ಲ ವಾ ಸೆವೆನ್ ವಿಕೆಟ್ ಸರ್ ಇವಾಗ ಫಸ್ಟ್ ಟೈಮು ಒಬ್ಬ ಬಾಂಬೆ ಲಿಜೆಂಡು ನಾನು ಸುನೀಲ್ ಗಾವಸ್ಕರ್ ಅಂತ ಹೇಳ್ತೀನಿ ಅವರು ಕರ್ನಾಟಕದ ಬೌಲರ್ಸ್ ಬಗ್ಗೆ ಮಾತಾಡಿದ್ರು ಈ ವ್ಯಕ್ತಿಗಳು ಇಲ್ಲಿರೋ ಮೂರ್ ಜನ ಇಂಡಿಯಾಗ ಆಡ್ತಾರೆ ಹತ್ತು ವರ್ಷ ಅಂತ ಆ ಮ್ಯಾಚ್ ನೋಡಿ ಸುನಿಲ್ ಗವಾಸ್ಕರ್ ಹೇಳಿದ್ದು ಯಾರ ಬಗ್ಗೆ ವೆಂಕಟೇಶ್ ಪ್ರಸಾದ್ ಜವಹರ್ ಶ್ರೀನಾಥ್ ಅನಿಲ್ ಕುಂಬಳಿ ಇವ್ರ ಬಗ್ಗೆ ಅಂದ್ರೆ ಅಷ್ಟು ಮರ್ಯಾದೆ ಇತ್ತು ಒಬ್ಬ ಲಿಜೆಂಡ್ ಇಂದ ಬರಬೇಕು ಅದ್ ನಿಜ ಆಗ್ಬೇಕು ಅಂತಂದ್ರೆ ಅವರು ಮೆರಿಟ್ ಇಂದ ಬರ್ಲೇಬೇಕಾಗತ್ತೆ ಅನ್ನೋದು ಒಂದು ಖಚಿತವಾಗಿರೋ ಅಂಥದ್ದು ಅದೇ ಬ್ಯಾಟಿಂಗ್ ರನ್ ಬೇಕು ಅಂತ ಫ್ಲಾಟ್ ವಿಕೆಟ್ ಕೊಡ್ತೀರಾ ಕಂಡೀಷನ್ಸ್ ನೋಡ್ತಾ ಇರ್ಲಿಲ್ಲ ಬ್ಯಾಟ್ಸ್ಮನ್ ಎದುರುಕೊಳೋರು ಟೀಮ್ ಗಳು ಎದುಕೊಳ್ಳೋರು ಒಂದು ಟೆನ್ ವಿಕೆಟ್ ಹಾಲ್ ತೆಗೀತಾರ ಅನಿಲ್ ಬೆಂಗಳೂರಿನಲ್ಲಿ ತರ ಬ್ಯಾಟಿಂಗ್ ವಿಕೆಟ್ ಅಂದ್ರೆ ಡ್ರೆಸ್ಸಿಂಗ್ ನಾನು ಆಡಿರುವಂತಾರೆ ಅನಿಲ್ಗೆ ಪಿಚ್ಚೆ ಮ್ಯಾಟರ್ ಯಾಕಂದ್ರೆ ಅವರು ಪಿನ್ ಪಾಯಿಂಟ್ ಹಾಕಿರಿಸಿ ಬ್ಯಾಟ್ಸ್ಮನ್ ತಾಳ್ಮೆ ಇಲ್ಲ ಅಂದ್ರೆ ಗಾನ್ ಆ ತರ ನಿಮ್ ಡಿಫೆನ್ಸ್ ಚೆನ್ನಾಗಿ ಅಂದ್ರೆ ಗಾನ್ ಯಾಕಂದ್ರೆ ಸಿಲಿ ಪಾಯಿಂಟ್ ಇರುತ್ತೆ ಶಟ್ಲೇ ಇರುತ್ತೆ ಸ್ಲಿಪ್ ಇರುತ್ತೆ ಬ್ಯಾಕ್ ವರ್ಡ್ ಇಟ್ಕೋತಾರೆ ಸೊ ಅನಿಲ್ ಬೌಲಿಂಗ್ ಅಲ್ಲಿ ಪಿಚ್ ಅಲ್ಲಿ ಟರ್ನ್ ಇರ್ಬೇಕು ಅಂತ ಹೇಳಲ್ಲ ಯಾಕಂದ್ರೆ ಟರ್ನ್ ಮೇಲೆ ಅವ್ರು ಯಾವ್ದು ಡಿಪೆಂಡ್ ಆಗಿಲ್ಲ ಅವ್ರ ಪಿನ್ ಪಾಯಿಂಟ್ ಹಾಕಿರಿಸಿ ಅವ್ರು ಕರ್ನಾಟಕದ ಅನ್ಸನ್ ಹೀರೋಸ್ ಅಂದ್ರೆ ಯಾರು ನಿಮ್ ಪ್ರಕಾರ ಹ ಸುಮಾರ್ ಜನ ನನಗೆ ನಾನ್ ಆಡಿ ಟೈಮ್ ಅಲ್ಲಿ ಹೇಳ್ತೀನಿ ಹಿಂದೆದು ಹೇಳಕ್ ಆಗಲ್ಲ ಮುಂದೆದು ಹೇಳಕ್ಕಾಗಲ್ಲ ನಾನು ನಾನು ಆಡಿ ಟೈಮಲ್ಲಿ ಅನ್ಸಂಗ್ ಹೀರೋ ಅಂತ ನಾನು ಜೆ ಅರಣ್ ಕುಮಾರ್ ಅಂತೀನಿ ನನ್ ಪ್ರಕಾರ ಹೈಲಿ ಟ್ಯಾಲೆಂಟೆಡ್ ಸಖತ್ ಧೈರ್ಯ ಮೋಸ್ಟ್ ರೆಸ್ಪೆಕ್ಟೆಡ್ ಬ್ಯಾಟ್ಸ್ಮನ್ ಗುದ್ದು ಬಿಸಾಡ್ಬಿಡೋರು ಬೌಲರ್ ಗಳಿಗೆ ಅನ್ಫಾರ್ಚುನೇಟ್ಲಿ ಒಂದು ಮ್ಯಾಚ್ ಇಂಡಿಯಾಗ ಆಡ್ಲಿಲ್ಲ ಅಂದ್ರೆ ನನ್ ಅದ್ ಡೆಸ್ಟಿನಿ ಅಂತ ಹೇಳ್ತಿರಲ್ಲ ಇದಕ್ಕೆ ಅಂತ ರೈಟ್ ಟೈಮಲ್ಲಿ ಏನಾಯ್ತೋ ಯಾಕೆ ಅದು ಡಿಬೇಟ್ ಮಾಡ್ಸಕ್ ಹೋದ್ರೆ ಅವರೇ ಮೆಂಟ್ಲಾ ಬಿಡ್ತಾರೆ ಆಗಲ್ಲ ಆದ್ರೆ ದ ಬೆಸ್ಟ್ ಓಪನಿಂಗ್ ಬ್ಯಾಟ್ಸ್ಮನ್ ಅಂತಂದ್ರೆ ಇದ್ದಿದ್ದು ಕರ್ನಾಟಕದಲ್ಲಿ ಸ್ಪಿನ್ನರ್ಸ್ ಆಗಲಿ ಫಾಸ್ಟ್ ಬೌಲರ್ಸ್ ಆಗಲಿ ರೆಪ್ಯುಟೇಷನ್ ಇದ್ದೋರ್ ಜಾಸ್ತಿ ಗೊತ್ತಾಯ್ತಿದ್ದು ಅಂದ್ರೆ ಅದು ಜಿ ಆರ್ ಕುಮಾರ್ ನಿಮ್ ಪ್ರಕಾರ ಬೌಲರ್ಸ್ ಅಲ್ಲಿ ಅನ್ಸಂಗ ಇರೋ ಅಂದ್ರೆ ಯಾರು ಸರ್ ಸುಮಾರು ಜನ ಇದ್ರಿ ಕರ್ನಾಟಕ ಇತಿಹಾಸ ತೆಗೆದ್ರೆ ನೀವು ಆ್ಯಕ್ಚುಲಿ ಕರ್ನಾಟಕ ಫೇಮಸ್ ಆಗಿರೋದೆ ಬೌಲರ್ಗಳಿಗೆ ಬಟ್ ಎಷ್ಟು ಜನ ಆಡಿದ್ರು ಇಂಡಿಯಾಕ್ಕೆ ಬಟ್ ಅಗೇನ್ ಇವರೆಲ್ಲ ಕಾಂಟ್ರಿಬ್ಯೂಟ್ ವಿಜಯಕೃಷ್ಣ ಬಗ್ಗೆ ನಾವು ಮಾತಾಡ್ತಾ ಇರೋದು ಲೆಜೆಂಡ್ರಿ ಆಲ್ರೌಂಡರ್ ಅವ್ರ ಬಗ್ಗೆ ಕಥೆಗಳು ಹೇಳ್ತಾರೆ ಅವರು ಯಾವ ಕಂಡೀಷನ್ಸ್ ಇರಲಿ ಏನೇ ಇರಲಿ ಅವರು ಮ್ಯಾಚ್ ವಿನ್ನಿಂಗ್ ಇನಿಂಗ್ಸ್ಗಳು ಬ್ಯಾಟಿಂಗಲ್ಲಿ ಅಂತ ಆಲ್ರೌಂಡರ್ ಅವರು ಬರೀ ಲೆಫ್ಟ್ ಹಾಂಡ್ ಸ್ಪಿನ್ನರ್ ಮಾತ್ರ ಅಲ್ಲ ಇವತ್ತು ವಿಜಯ ಕೃಷ್ಣ ಒಂದು ಔಟ್ಸ್ಟ್ಯಾಂಡಿಂಗ್ ಪ್ಲೇಯರ್ ಅಂತ ಇನ್ಫ್ಯಾಕ್ಟ್ ನಾನು ಅವ್ರು ಹೆಂಗ್ ಬರೋರು ಗ್ರೌಂಡ್ ಗೆ ಅಂದ್ರೆ ಶೂಸ್ ಎರಡು ನೇತಾಡ್ತಾ ಶೂಸ್ ಈ ಕಡೆ ನೇತಾಡೋ ಒಂದ್ ಶೂಸ್ ಈ ಕಡೆ ಬರೇ ಕಾಲಲ್ಲಿ ನಡ್ಕೊಂಬರ್ ಬರೋರು ಬೆಲ್ ಬಾಟಮ್ ಪ್ಯಾಂಟ್ ಹಾಕೊಂಡು ಆಮೇಲೆ ಒಂದ್ ಕೈಯಲ್ಲಿ ಬೀಡಿ ಇರೋದು ಹಿಂಗೆ ಸಿಗರೇಟ್ ಇಲ್ಲ ಬೀಡಿ ಹಿಂಗೆ ಅಂಬಾಸಿಡರ್ ಕಾರಲ್ಲಿ ನಮ್ಗೆಲ್ಲ ಈ ರೋ ಅವ್ರು ಬಂದ್ರೆ ನಾವು ಹಿಂಗ್ ನೋಡುತ್ತೆ ಚಿಕ್ಕ ಹುಡುಗರು ಇಂಟಿಮಿಡೇಟಿಂಗ್ ಕ್ಯಾರೆಕ್ಟರ್ ಅವರು ಅವರು ವಾರ್ಮ್ ಅಪ್ ಇಲ್ಲ ಇಲ್ಲ ಒಂದ್ ರೌಂಡ್ ಹಿಂಗ್ ಓಡ್ಬಿಟ್ಟು ಹಿಂಗ್ ಶುರು ಮಾಡೋರು ಬೌಲಿಂಗ್ ಔಟ್ ಸ್ಟ್ಯಾಂಡಿಂಗ್ ಟ್ಯಾಲೆಂಟ್ ಆ ತರ ಲೆಫ್ಟ್ ಆನ್ ಸ್ಪಿನ್ನರ್ ಗಳು ನೀವು ನಾನು ಹೇಳಲ್ಲಾ ನೀವು ಅಂತ ಹೇಳ್ತೀರ ಚಿಕ್ಕ ಹುಡುಗರಿಗೆ ಲೆಫ್ಟ್ ಆನ್ ಸ್ಪಿನರ್ ಗಳು ಹತ್ರನು ಬರ್ತಾರಿಲ್ಲ ಸ್ವಾಮಿ ಇಡೀ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಬರೀ ಕನ್ನಡ ಮಾತಾಡೋ ಟೈಮ್ ಅಂದ್ರೆ ಏಳ್ ಜನ ಆಡ್ಬೇಕಾದ್ರೆ ಅಂತ ಹೇಳೋರು ಏಳನೇ ಅವರು ವಿಜಯ್ ನಮ್ಮ ವಿಜಯ ಭಾರದ್ವಾಜ ಅವರು ಡ್ರೆಸ್ಸಿಂಗ್ ರೂಮ್ ಕಲ್ಚರ್ ಹೆಂಗಿತ್ತು ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಅಂತ ಕೇಳ್ಬೋದು ಇನ್ಫ್ಯಾಕ್ಟ್ ಒಂಥರ ರಿಲ್ಯಾಕ್ಸ್ಡ್ ಆಗಿ ಐತಿ ಇಂಡಿಯನ್ ಟೀಮ್ ಡ್ರೆಸ್ಸಿಂಗ್ ರೂಮ್ ಆರಿಂದ ಏಳು ಜನ ಕನ್ನಡದವರಿದ್ದಾಗ ಕನ್ನಡದಲ್ಲಿ ಮಾತಾಡ್ತಾ ಇದ್ವಿ ಇನಿಷಿಯಲಿ ಆಮೇಲೆ ಆಮೇಲೆ ಎಷ್ಟೊಂದ್ ಜನ ಹೇಳೋರು ಇಲ್ಲಪ್ಪಾ ನಮ್ಗೆ ಅರ್ಥ ಆಗಲ್ಲ ನೀವು ಮಾತಾಡೋದಕ್ಕೆ ಮೆಜಾರಿಟಿ ಎಲ್ಲ ನೀವು ಅದನ್ನ ನೀವು ನೀವೇ ಮಾತಾಡ್ಕೊಂಡ್ರೆ ನಮ್ಗೆ ಅರ್ಥ ಬಟ್ ಟ್ರಸ್ಟ್ ಹೆಂಗಿತ್ತು ಅಂತಂದ್ರೆ ನಾವು ಮಾತಾಡೋರು ಯಾರೇನ್ ತಪ್ಪು ತಿಳ್ಕೊತಾ ಇರಲಿಲ್ಲ ಬಟ್ ಡಿಸ್ಕಷನ್ ಬಂದಾಗೆಲ್ಲ ಹಿಂದಿನಲ್ಲಿ ಮಾತಾಡ್ತಾ ಇದ್ರು ಕಂಫರ್ಟಬಲ್ ಆಗಿ ಇರಬೇಕು ಅಂತ ಇಂಡಿಯನ್ ಟೀಮ್ ಡ್ರೆಸ್ಸಿಂಗ್ ರೂಮು ಇವಾಗ ಇರೋ ಅಷ್ಟು ಈಸಿ ಇರ್ಲಿಲ್ಲ ಎಲ್ಲಾ ಸೂಪರ್ ಸ್ಟಾರ್ ಹತ್ರನು ಇರಲಿಲ್ಲ ಈಗ ಟೆಂಡೂಲ್ಕರ್ ಒಂದ್ ಕಾರ್ನರ್ ಕೂತಿದ್ರೆ ಕುಂಬಳೆ ಒಂದ್ ಕಾರ್ನರ್ ಶ್ರೀನಾಥಿನ್ ಒಂದ್ ಕಾರ್ನರ್ ಈಗ ನಾವು ಇಷ್ಟು ಜನ ಲಿಜೆಂಡ್ಸ್ ಜೊತೆ ಹುಟ್ಟ ಬೆಳ್ದವ್ರು ನಮ್ಗೆನೆ ಇಂಟಿಮಿಡಿಯೇಟ್ ಆಗೋದು ಇನ್ ಲೆಕ್ಕಾಕುಳಿ ಯಾವ್ದೋ ಒಂದು ಹಳ್ಳಿಯಿಂದ ಬಂದ್ರು ಅಂತ ತಿಳ್ಕೊಳ್ಳಿ ಅದೇ ಬೇರೆ ಊರು ಸಾಮಾನ್ಯ ಧೋನಿ ಅಥವಾ ಬೇರೆ ಊರಿಂದ ಬಂದವರು ಮೋಹಾಂತಿ ಅವ್ರೆಲ್ಲಾರು ಬಂದಾಗ ತಮಿಳ್ನಾಡಿನಿಂದ ಒಂದ್ ರೆಪ್ರೆಸೆಂಟೇಟಿವ್ ನಾನ್ ಆಡಿದಾಗ ಎಸ್ ರಮೇಶ್ ಅವ್ರ ಒಬ್ರು ಇದ್ರದ ಅಷ್ಟೇ ನಿಮಗೆ ಅವ್ರಿಗೆಲ್ಲ ಎಷ್ಟು ಇಂಟಿಮಿಡಿಯೇಟ್ ಆಗ್ತಾ ಇತ್ತು ಅಂತ ಸಕ್ಸಸ್ ಅನ್ನೋದನ್ನ ಹೇಗ್ ಮ್ಯಾನೇಜ್ ಮಾಡ್ಬೇಕು ಸರ್ ಅದ್ ಹೇಳೋದು ಈಸಿ ಬಟ್ ಏನಾಗುತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಆ ನಿಮ್ಗೆ ಫ್ಯಾನ್ ಫಾಲೋಯಿಂಗು ಫ್ಯಾನ್ ಫೇರ್ ಎಲ್ಲ ಬಂದಾಗ ನಿಮ್ಗೆ ತಲೆಗೆ ಹೋಗೋದು ಸಹಜಾನೇ ನಿಮ್ಗೆ ಯಾರು ನೋಡಿದಾಗ ಓ ನಾನೇ ದಾದಾ ಅಂತ ಬರುತ್ತೆ ಅಂತ ಹೇಳ್ತೀವಲ್ಲ ಅದು ಆಗತ್ತದು ಬಟ್ ಎಷ್ಟು ಲೆವೆಲ್ಡೆಡ್ ಆಗಿರ್ತೀರೋ ಅಷ್ಟು ಒಳ್ಳೇದು ಅಂತ ಹೇಳ್ತೀನಿ ಸಕ್ಸಸ್ ಅನ್ನೋದು ನೀವು ರನ್ ನೋಡಿಯೋದು ವಿಕೆಟ್ ನೋಡಿಯೋದು ಅನ್ನೋದಲ್ಲ ಆಸ್ ಅ ಹ್ಯೂಮನ್ ಬೀಯ್ ಇರ್ತೀರಾ ಹೆಂಗ್ ಇನ್ಫ್ಯಾಕ್ಟ್ ಫ್ಯಾನ್ಸ್ ಹೆಂಗ್ ಟ್ರೀಟ್ ಮಾಡ್ತೀರಾ ಒಬ್ಬ ಯಂಗ್ಸ್ಟರ್ಸ್ ಹೆಂಗ್ ಟ್ರೀಟ್ ಮಾಡ್ತೀರಾ ಯಂಗ್ಸ್ಟರ್ ಗೆ ಬರ್ತಾ ಇರೋನ್ನ ನಿಮ್ಮ ಅಕ್ಕಪಕ್ಕ ಡ್ರೆಸ್ಸಿಂಗ್ ರೂಮಲ್ಲಿ ಹೆಂಗ್ ನಿಮ್ಗೆ ಮರ್ಯಾದೆ ಕೊಡ್ತಾರೆ ನಿಮ್ಮ ಕೊಲೀಗ್ಸ್ ನಿಮ್ ಬಗ್ಗೆ ಏನ್ ಮಾತಾಡ್ತೀರ ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಆಫ್ ಮೆಜರ್ ಹೆಂಗೆ ಅಂದ್ರೆ ಜೀವನ ವಿಕೆಟ್ಸ್ ಇಂದ ಆಡಿಯಲ್ಲ ಈ ವಾಸ್ ಅ ಬ್ರಿಲಿಯಂಟ್ ಕ್ರಿಕೆಟರ್ ಅಂತ ಅನ್ಸ್ಕೊಳ್ಬೇಕು ಎಂಟರ್ಟೈನರ್ ಅಂತ ಅನ್ಸ್ಕೋಬೇಕು ಅನ್ನೋದು ಸೊ ಸಕ್ಸಸ್ ಇಟ್ಸ್ ಅರ್ಡ್ ನಿಮ್ ಪ್ರಕಾರ ಸರ್ ಸಕ್ಸಸ್ ಅನ್ನೋದು ಡೆಸ್ಟಿನೇಷನ್ ಅಲ್ಲ ಇಟ್ ಇಸ್ ಅ ಜರ್ನಿ ಅಂತ ಅರ್ಚಿ ನಿಮ್ಗೆ ಏನ್ ಗೊತ್ತಾ ಸಕ್ಸಸ್ ಇವತ್ತು ನೀನು ಸಾವಿರ ನೋಡಿದ್ಯಾ ಸಕ್ಸಸ್ ಅಂದ್ರೆ ಅದು ನಿಮ್ಗೆ ಇನ್ಸ್ಪೈರ್ ಮಾಡ್ಬೇಕು ಎರಡು ಸಾವಿರ ಹೊಡೆಯುತ್ತೆ ಅದು ನೆಕ್ಸ್ಟ್ ನೀನು ರೀಚ್ ಅಂದರೆ ಮೂರು ನಾಲ್ಕು ಹತ್ತು ಲಿಮಿಟೇ ಇಲ್ಲ ಸಕ್ಸಸ್ ಅನ್ನೋದು ನಾನು ಇದು ಅಚೀವ್ ಮಾಡಿದೆ ಅನ್ನೋಕ್ಕೆ ಒಂದು ಏನಪ್ಪ ಸೈನ್ಸಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ ನಾನು ಅನ್ಕೊಂಡಂಗೆ ಅಥವಾ ಒಂದು ಹೊಸ ಆವಿಷ್ಕಾರ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ನೀವು ಡಿಫೈನ್ ಮಾಡ್ಬೋದು ಸಕ್ಸಸ್ ಬಟ್ ಅಗೈನ್ ದಟ್ ಶುಡ್ ಇನ್ಸ್ಪೈರ್ ಮೀ ಟು ಅಚೀವ್ ಸಮಥಿಂಗ್ ಬೆಟರ್ ಸೊ ಸಕ್ಸಸ್ ಇಸ್ ನಾಟ್ ಡೆಸ್ಟಿನೇಷನ್ ಇಟ್ಸ್ ಅ ಜರ್ನಿ